ಹಾಗೂ ಶಿಕ್ಷಕ ಬಂಧುಗಳೇ, ಹಾಗೂ ಐ ಟಿ ಫಾರ್ ಚೇಂಜ್ನ ಮಿತ್ರರೇ, ಇದು ನನಗೊಂದು ಅನಿರೀಕ್ಷಿತ. ನಾನು ನಮ್ಮ ಗುರುಮೂರ್ತಿಯವ್ರಿಗೆ ಹೇಳಿದ್ದೆ, ಸರ್ ನನ್ನ ಡಯಾಸ್ ಮೇಲೆ ಬರೋದಿಲ್ಲ, ನಾನು ಕರೆಯೋದಿಲ್ಲ ಮಾತ್ರ ಬರ್ತೀನಿ ಅಂತ ಹೇಳಿದ್ದೆ. ಸೊ ಅವರನ್ನ ಇಲ್ಲ ಬನ್ನಿ ಅಂತ ಹೇಳಿದರು. ಆ ಒಂದು ಆಫೀಸಿಂದ ಬಂದಿದ್ದೀನಿ, ಅದಿರಲಿ ಬಿಡಿ. ಸುಮಾರು ನಾನು ಬೆಂಗಳೂರನ್ನು ಸೇರಿಸ್ಕೊಂಡು 29 ಜಿಲ್ಲೆ 29 ಡಯಟ್ಗಳು ನಾನು ವಿಸಿಟ್ ಮಾಡಿದ್ದೀನಿ, ಫ್ರಮ್ ಕೋಲಾರ ಟು ಬೀದರ್ವರೆಗೆ. ಸುಮಾರು 15-16 ಜಿಲ್ಲೆಗಳಿರತಕ್ಕ ಕನಿಷ್ಠ 2-3 ICT ಫೇಸ್ 2 ಸ್ಕೂಲ್ ವಿಸಿಟ್ ಮಾಡಿದ್ದೀನಿ. ಸೊ ಆ ಒಂದು ಆಧಾರದ ಮೇಲೆ ನನ್ನ ಕೆಲವು ಅನಿಸಿಕೆ ನಿಮಿಷ ಹಂಚ್ಕೊಳ್ತಾ ಇದ್ದೀನಿ. ಈ ಕಂಪ್ಯೂಟರು ಎಜುಕೇಷನ್ನು, ಕಂಪ್ಯೂಟರ್ ಬೇಸ್ಡ್ ಎಜುಕೇಷನ್, ಈ ಎರಡರ ಬಗ್ಗೆ ಸಂಪೂರ್ಣವಾಗಿ ಕ್ಲಾರಿಟಿನ ಡಿ ಎಸ್ ಸಿ ಆರ್ಟಿಗಳು ಕೊಟ್ಟು ಭಾಳ ದಿನ ಆಗಿದೆ. ಆದರೆ ಏನಾಗಿದೆ ಅಂದರೆ, ಈ ICT ಫೇಸ್ 2 ಸ್ಕೂಲ್ಗಳಲ್ಲಿ MS ಅಕಾಡೆಮಿನಲ್ಲಿ ಅವರಿಗೆ 10 days ಟ್ರೈನಿಂಗ್ ಕೊಟ್ಟಿದ್ದಾರೆ, ಎಲ್ಲ ಜನ ಟ್ರೈನಿಂಗ್ ತೆಗೆದುಕೊಂಡಿದ್ದಾರೆ, ಬಂದಿದ್ದಾರೆ. ಆದರೆ ವಾಸ್ತವ ಸಂಗತಿ ಬೇರೆ ಆಗಿದೆ. ಎಕ್ಸೆಪ್ಟ್ ನಾನು ಈ ಒಂದು ಗ್ರೂಪ್ ಬಿಟ್ಟು ಹೇಳ್ತಾ ಇರೋದು, ನಾನು ಈ ಗ್ರೂಪಲ್ಲಿ ಕೂಡ ಕೆಲವು ನಾನು ನಮ್ಮ ಪುಟ್ಟೇನಹಳ್ಳಿ ಸ್ಕೂಲಲ್ಲಿ ಕೂಡ ನೋಡಿದ್ದೀನಿ, ಮತ್ತು ನಮ್ಮ ಟ್ರೈನಲ್ಲಿ ಕೂಡ ನಾವು ಆ್ಯಕ್ಟಿವಾಗಿ ಭಾಗವಹಿಸಿರೋದ್ರಿಂದ ಅದ್ರ ಬಗ್ಗೆ ನಾನು ಅನಿಸಿಕೆ ಹೇಳ್ತೀನಿ. ಈ ಬೋರ್ಡ್ಗೆ ಸಬ್ಸ್ಟಿಟ್ಯೂಟ್ ಆಗಿ ಉಪಯೋಗಿಸ್ತಾ ಇದ್ದಾರೆ ಹೊರತು ಕಂಪ್ಯೂಟರ್ನ ಬೇರೆಯಾಗಿ ನೋಡ್ತಾ ಇಲ್ಲ. ಈಗ ನಮ್ಮ ಆಫೀಸ್ಗಳಲ್ಲಿ ಯಾವ ರೀತಿ ಹಳೆ ಕಾಲದ ಟೈಪ್ ರೈಟರ್ ಬದಲಾಗಿ ನಾವು ಕಂಪ್ಯೂಟರ್ ಉಪಯೋಗಿಸ್ತಾ ಇದ್ದೀವಿ, ಆ ರೀತಿ ಈಗ ಟ್ರೆಡಿಷನಲ್ಲಾಗಿ ನಾವು ಏನು ಉಪಯೋಗಿಸ್ತಾ ಇದ್ದೀವಿ ಬ್ಲ್ಯಾಕ್ ಬೋರ್ಡನ್ನು, ಅದರ ಬದಲಾಗಿ ನಾವು LCD ಮತ್ತು ಕಂಪ್ಯೂಟರ್ ಉಪಯೋಗಿಸ್ತಾ ಇದ್ದೀವಿ. ಇಲ್ಲಿ ಬರಿತೀವಿ, ಅಲ್ಲಿ ಟೈಪ್ ಮಾಡ್ಕೊಂಬಂದು ಅಥವಾ CD ಅಥವಾ ಪೆಂಡ್ರ್ ಹಾಕೊಂಬಂದು ಅದನ್ನು ತೋರಿಸ್ತಾ ಇದ್ದೀವಿ. ಇದನ್ನು ನಾವು ಕಂಪ್ಯೂಟರ್ ಬೇಸ್ಡ್ ಎಜುಕೇಷನ್ ಅಂತ ಕರೆಯೋದು ಸಾಧ್ಯತೆ ಇದೆಯೇ ಎಂಬತಕ್ಕದ್ದು ನನ್ನ ಮೂಲಭೂತ ಪ್ರಶ್ನೆ. ಬೋರ್ಡ್ ನೀಟಾಗಿ ಬರಿತಾ ಇದ್ರಿ, ದಪ್ಪ ದಪ್ಪಕ್ಷರ ಬರಿತಾ ಇದ್ರಿ, ಸ್ಪಷ್ಟವಾಗಿ ಬರಿತಾ ಇದ್ರಿ, ಈಗ ಮಲ್ಲಿ ಕೂತ್ಕೊಳ್ತೀರಾ ಅಥವಾ ಮುಂಚೆ ಟೈಪ್ ಮಾಡಿರ್ತೀರಾ, ಸೇವ್ ಮಾಡ್ಕೊಳ್ತಾ ಅದನ್ನು ರಿಟ್ರೀವ್ ಮಾಡಿ ನೀವು ಅದನ್ನು LCD ಮುಖಾಂತರ ತೋರಿಸ್ತೀರಾ. ಸೊ ಒಂದು ಲಿಸ್ಟ್ ಮಾಡಿಕೊಂಡು 4 ಕ್ಲೈಂಟ್ ಬರ್ಬಿಟ್ಟು ನಾನು ಕಂಪ್ಯೂಟರ್ ಉಪಯೋಗಿಸ್ತಾ ಇದ್ದೀನಿ ಅಂತಂದರೆ ಎಷ್ಟು ಮಟ್ಟಿಗೆ ನಾವು ಇದನ್ನು ನಂಬೋದು ಸಾಧ್ಯತೆ ಆಗುತ್ತೆ, ಅಥವಾ ಇದು ಎಷ್ಟು ಮಟ್ಟಿಗೆ ಕಂಪ್ಯೂಟರ್ ಬೇಸ್ಡ್ ಎಜುಕೇಷನ್ ಆಗ್ತಾ ಇದೆ ಅಂತ ಮೊದಲನೇ ಪ್ರಶ್ನೆ. ಎರಡನೇದು, ಸೊ ಎಲ್ಲ ಕಡೆಯೂ ಏನಾಗ್ತಿದೆ ಅಂದರೆ, ನಾವು ಮೊನ್ನೆ ಬೀದರ್ಗೆ ಹೋಗಿದ್ದೆ, ಬಾಲ್ಕಿಗೆ ಹೋಗಿದ್ದೆ, ಆ್ಯಂಡ್ ಬಸವ ಕಲ್ಯಾಣಕ್ಕೆ ಹೋಗಿದ್ವಿ. ಸೊ ದಿ ಬಾರ್ಡರ್ ತಾಲೂಕು ಬಿಟ್ವೀನ್ ಮಹಾರಾಷ್ಟ್ರ ಆ್ಯಂಡ್ ಕರ್ನಾಟಕ, ಅಲ್ಲೂ ಕೂಡ ಏನಪ್ಪ ಅಂದರೆ ಅವರಿಗೆ MS ಅಕಾಡೆಮಿ ಗುರುಗಳ ಟ್ರೈನಿಂಗ್ ಆಗಿದೆ, ಟ್ರೈನಿಂಗ್ ಮುಗಿಸ್ಕೊಂಬಂದಿದ್ದಾರೆ, ಕೆಲವು CDs ಕೊಟ್ಟಿದ್ದಾರೆ, CDs ಪ್ಲೇ ಮಾಡ್ತಾರೆ. ಸೊ ಹುಡುಗರು ನೋಡ್ತಾ ಸಂತೋಷ ಪಡ್ತಾರೆ, ಚಿತ್ತಾರ ಬಣ್ಣ ನೋಡ್ತಾರೆ, ಖುಷಿ ಪಡ್ತಾರೆ ಅಷ್ಟೇ. ಸೊ ಹಳೆ ಕಾಲದ ಟೀಚಿಂಗ್ ಏಡ್ ಥರ ಇದೆ. ಸೊ ಈಗ ನೀವು ಮಾಡ್ತಿರೋ ಟೀಚಿಂಗ್ ಏಡ್ ಆಗ್ತಿದೆ ಬರ್ತದ್ದು TLM ಆಗ್ತಾ ಇಲ್ಲ. ಐ ಹೋಪ್ ದಿ ಡಿಫ್ರೆನ್ಸ್ ಬಿಟ್ವೀನ್ ದಿ ಟೀಚಿಂಗ್ ಗೈಡ್ ಆ್ಯಂಡ್ TLM ಇಂಟ್ರಾಕ್ಟಿವ್ ಮೂಲ ಯಾವ ರೀತಿ ಇರುತ್ತೆ ನಿಮಗೆಲ್ಲ ಗೊತ್ತಿದೆ, ಅದನ್ನು ಅದ್ರ ಬಗ್ಗೆ ಹೋಗಲ್ಲ. ಸೊ ಇದನ್ನು ನೀವು ಟೀಚಿಂಗ್ ಏಡ್ ಉಪಯೋಗಿಸ್ತಾ ಇದ್ದೀರಾ ಅಥವಾ ನೀವು TLM ಉಪಯೋಗಿಸ್ತಾ ಇದ್ದೀರಾ, ಉಪಯೋಗಿಸ್ಬೇಕಾ ಎಂಬತಕ್ಕೊಂದು ಪ್ರಶ್ನೆ ಬರುತ್ತೆ. ಜೊತೆಗೆ ನಮ್ಮ ಏನು ನಾವು ಎಜುಕೇಷನ್ ಸಾಫ್ಟ್ವೇರ್ ಟೂಲ್ಸ್ ಎಂಬುದನ್ನು ನಾವು IT ಫಾರ್ ಚೇಂಜ್ ಮುಖಾಂತರ ಒಂದು PEEP ಮುಖಾಂತರ ನಿಮಗೆ ಟ್ರೈನಿಂಗ್ನ ಕೊಟ್ಟಿದ್ದೀವಿ, ಅಲ್ಲಿರ್ತಕ್ಕ ಟೂಲ್ಸ್ನ ನಾವು ಯಾವ ರೀತಿ NCF 2005 ಆಶಯಗಳಿಗೆ ಅನುಗುಣವಾಗಿ ಹೇಗೆ ಬಳಸ್ಕೋಬೇಕು ಅನ್ನೋದು ಪ್ರಮುಖವಾದಂಥ ಒಂದು ಪ್ರಶ್ನೆ, ಸವಾಲಿದೆ. NCF 2005 ಏನು ಹೇಳುತ್ತೆ ಟೀಚರ್ ಸಂಬಂಧಪಟ್ಟ ಹಾಗೆ? ಕನ್ಸ್ಟ್ರಕ್ಟಿವಿಟಿಸಮ್ ಅಂತ ಹೇಳುತ್ತೆ. ನೀವು ಪದ ಕೇಳಿರ್ಬೇಕಲ್ಲ, ಕನ್ಸ್ಟ್ರಕ್ಟಿವಿಸಮ್ ಅನ್ನೋ ಪದನ ಕೇಳಿಲ್ವ ನೀವೆಲ್ಲ? ರಚನಾವಾದಿ ತತ್ವ ಅಂತ ಬಹುಶಃ, ಐ ಥಿಂಕ್, ನಾನು ಅಂದ್ಕೊಳ್ತೀನಿ ನೀವೆಲ್ಲ ಬಹುಶಃ ಇದು ಒಂದು ಸರಿ ಆದರೂ ಬಹುಶಃ ನೋಡಿರಬಹುದು ಅಂತ ಅಂದ್ಕೊಳ್ತೀನಿ. NCF 2005 ಡಾಕ್ಯುಮೆಂಟ್ ಹ್ಯಾವ್ ಸೀನ್ ಹ್ಯಾವ್ ರೆಡ್? ಇರಲಿ, ನಾನು ಹೇಳ್ತೀನಿ ಈಗ, ಅದೇನು ಅಪರಾಧ ಅಲ್ಲ, ದಯವಿಟ್ಟು ಓದಿ, ಯಾಕೆಂದರೆ ಅಲ್ಲ ಎಫಿಟ್ ಬರ್ತಾ ಇದೆ. ಇದು ಅವ್ರೇನು ಹೇಳ್ತಾರೆ ಅಂದರೆ ರಚನಾವಾದಿ ತತ್ವ ಅಂತ ಹೇಳ್ತಾರೆ. ಸೊ ಟೀಚರ್ಸು ಹಳೆ ಕಾಲದಲ್ಲಿ ನಾವೇನು ಮಾಡ್ತಿದ್ವಿ, ವಿ ಆರ್ ಟ್ರಾನ್ಸ್ಮಿಟಿಂಗ್ ದಿ ನಾಲೆಡ್ಜ್, ಅದನ್ನೇ ನಾವು ಅಂದ್ಕೊಂಡಿದ್ವಿ ಟೀಚಿಂಗ್ ಅಂತ ಅಂದ್ಕೊಂಡಿದ್ವಿ. ಈಗ ಹೇಳುತ್ತೆ ಬರೀ ಟ್ರಾನ್ಸ್ಮಿಷನ್ ನಾಲೆಡ್ಜ್ ಅಲ್ಲ, ಯು ಹ್ಯಾವ್ ಟು ಕನ್ಸ್ಟ್ರಕ್ಟ್, ಯು ಹ್ಯಾವ್ ಟು ಜನರೇಟ್ ದಿ ನಾಲೆಡ್ಜ್ ವಿತ್ ಇನ್ ದಿ 4 walls. ಸೊ ಅದು ಬಹಳ ಮುಖ್ಯವಾಗಬೇಕು. ನಾವು ಹಿಂದೆ ಅಂದ್ಕೊಂಡಿದ್ವಿ ಇನ್ಫಾರ್ಮೇಷನ್ನೇ ನಾಲೆಜ್ ಅಂತ ಅಂದ್ಕೊಂಡು ನಾವು 1948
ಯೂನಿವರ್ಸಿಟಿ ಎಜುಕೇಷನ್ ಕಮಿಷನ್ ಬೈ ರಾಧಾಕೃಷ್ಣನ್ ಅಂತ ಹೇಳಿದ್ದು ಎನ್ ಪಿ 1986 ಏನಾಯಿತು ನಮ್ಮದು ಇನ್ಫಾರ್ಮೇಷನ್ ಅಂತ ಅಂದ್ಕೊಂಡು ನಾವು ಡೆವಲಪ್ ಮಾಡ್ತಾ ಇದ್ದೀವಿ. ಮಾಹಿತಿನೇ ಜ್ಞಾನ ಅಲ್ಲ, ಜ್ಞಾನ ಮಾಹಿತಿಗಿಂತ ಉನ್ನತ ಮಟ್ಟದ್ದು ಎಂಬತಕ್ಕ ಒಂದು ಆಧಾರದ ಮೇಲೆ ಎನ್ ಸಿ ಎಫ್ 2005 ಡೆವಲಪ್ ಮಾಡಿದ್ದಾರೆ. ನಾನು ಹಿಂದೆ ನಿಮ್ಗೆ ಹೇಳಿದ್ದೀನಿ, ಬಹುಶಃ ಇನ್ನೊಂದ್ಸಲ ಜ್ಞಾಪಿಸ್ತಾ ಇದ್ದೀನಿ, ಡೇಟಾದಿಂದ ಇನ್ಫಾರ್ಮೇಷನ್ ಬರಬೇಕು, ದತ್ತದಿಂದ ಮಾಹಿತಿ ಬರಬೇಕು. ಮಾಹಿತಿನ ನೀವು ಯೂಸ್ಫುಲ್ ನಾಲೆಡ್ಜಾಗಿ ಕನ್ವರ್ಟ್ ಮಾಡಬೇಕು, ಮಾಹಿತಿಯಿಂದ ಇನ್ಫಾರ್ಮೇಷನ್ ಆಗಬೇಕು, ಇನ್ಫಾರ್ಮೇಷನ್ನಿಂದ ಅದು ನಾಲೆಡ್ಜ್ ಆಗಬೇಕು, ನಾಲೆಡ್ಜಿಂದ ಅದು ವಿಸ್ಡಮ್ ಆಗಬೇಕು, ಆ ಲೆವೆಲ್ ತನಕ ತೆಗೆದುಕೊಂಡು ಹೋಗಬೇಕು. ಸೊ ಅದು ನಮ್ಮ ಎನ್ ಸಿ ಎಫ್ 2005 ಆಶಯ. ಸೊ ಅದಕ್ಕೆ ನೀವು ಅನುವು ಮಾಡಿಕೊಡ್ಬೇಕಿಲ್ಲಿ. ಸೊ ಟಿ ಎಲ್ ಎಮ್ ನಾವು ಏನು ಟೂಲ್ಸ್ ಕೊಟ್ಟಿದ್ದೀವಿ ಅದನ್ನು ಪರಿಣಾಮಕಾರಿಯಾಗಿ ಯಾವಾಗ ಹೇಗೆ ಅದನ್ನು ಬಳಸಬೇಕು ಅದು ಇಂಪಾರ್ಟೆಂಟ್. ಮಗು ಎಷ್ಟು ಕಲಿತು ಅನ್ನೋದಕ್ಕಿಂತ ಹೇಗೆ ಕಲಿತು ಅನ್ನೋದು ಇಂಪಾರ್ಟೆಂಟು, ನೀವು ಏನನ್ನು ಕಲಿಸಿದ್ರಿ ಅನ್ನೋಕ್ಕಿಂತ ಹೇಗೆ ಕಲಿಸಿದ್ರಿ ಅನ್ನೋದು ಇಂಪಾರ್ಟೆಂಟ್. ಅದಕ್ಕೋಸ್ಕರನೇ ಈಗ ನಾನು ಏನೇನು ಟೂಲ್ಸ್ನ ಪರಿಚಯ ಮಾಡಿಸಿದ್ದೀವಿ ಆ ಎಲ್ಲ ಟೂಲ್ಸ್ನು ಕೂಡ ನೀವು ಹೇಗೆ ಯಾವಾಗ ಅದನ್ನು ರೈಟ್ ಟೈಮಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಈ ಒಂದು ಪರಿಕಲ್ಪನೆಯನ್ನು ಈ ಒಂದು ಕಾನ್ಸೆಪ್ಟನ್ನ ನೀವು ಕ್ಲಾರಿಟಿ ಕೊಡೋದಕ್ಕೆ ಹೇಗೆ ಉಪಯೋಗಿಸ್ತೀರಾ ಎಂಬತಕ್ಕದ್ದು ನಿಮಗೆ ಸವಾಲು ಸಂಬಂಧಪಟ್ಟಿರ್ತದೆ. ಆ ನಿಟ್ಟಲ್ಲಿ ನಾವೀಗ ಎಜುಕೇಷನ್ ಸಾಫ್ಟ್ವೇರ್ ಟೂಲ್ಸನ್ನು ಪರಿಣಾಮಕಾರಿಯಾಗಿ ಉಪಯೋಗಿಸಿ ಲರ್ನಿಂಗ್ ಮತ್ತು ಟೀಚಿಂಗ್ ಏನಿದೆ ದಟ್ ಶುಡ್ ಬಿಕಮ್ ಮೀನಿಂಗ್ಫುಲ್ ಆಗಿರಬೇಕು. ಸೊ ವಿದ್ಯಾರ್ಥಿ ಒಂದು ಪಾಠವನ್ನು ಕಲಿತ್ಕೊಂಡು 40 ಮಿನಿಟ್ಸ್ ಹೋದ ನಂತರ ಯು ಶುಡ್ ಹ್ಯಾವ್ ಅಂಡರ್ಸ್ಟ್ಯಾಂಡಿಂಗ್, ನಾಲೆಡ್ಜ್ ಇರಬೇಕು, ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕು, ಅಪ್ಲಿಕೇಶನ್ ಲೆವೆಲ್ನಲ್ಲಿ ಹೀ ಈಸ್ ಏಬಲ್ ಟು ಅಪ್ಲೈ ದಿ ನಾಲೆಡ್ಜ್ ಟು ದಿ ಎನಿ ಅದರ್ ಏರಿಯಾ ರಿಲೇಟೆಡ್ ಏರಿಯಾ. ಸೊ ಇದನ್ನು ನೀವು ಸಿ ಸಿ ಇ ಮಾಡಬೇಕು. ವಾಟ್ ಇಸ್ ಸಿ ಸಿ ಇ? ಕಂಟಿನ್ಯೂಸ್ ಆ್ಯಂಡ್ ಕಾಂಪರೆನ್ಸ್ ಇವ್ಯಾಲ್ಯೇಷನ್. ಎವ್ರಿ ಸ್ಟೆಪ್ಲಿ ಇವ್ಯಾಲ್ಯೇಟ್ ಆಗ್ತಾ ಹೋಗ್ತಿರ್ಬೇಕು ನೀವು. ಆಗ ಒಂದು ಪೆಂಡ್ಲಮ್ ತೆಗೆದುಕೊಳ್ಳಿ, ಒಂದು ಸಣ್ಣ ಸಲರೇಕೆ ತೆಗೆದುಕೊಳ್ಳಿ, ಮತ್ತೊಂದು ತೆಗೆದುಕೊಳ್ಳಿ. ಎವ್ರಿ ಸ್ಟೇಜ್ ನೀವು ಮಾಡ್ಕೊಂಡು ಇವ್ಯಾಲ್ಯೇಟ್ ಮಾಡ್ತಾ ಹೋಗ್ತಿರ್ಬೇಕು. ಫಾರ್ ಎಕ್ಸಾಂಪಲ್ ನಿಮಗೆ ಟೀಚರ್ಸ್ ಎಲ್ಲ ಆದ್ದರಿಂದ ನಾನು ಇಲ್ಲಿ ತೋರಿಸಿದ್ರಲ್ಲ ಈಗ ಉದಾಹರಣೆ ನಮ್ಮ ಬಿಂದು ಮೇಡಮ್ ಅವರು ಅದನ್ನು ಹೇಳ್ತೀನಿ. ವೈ ಇಸ್ ಗುಡ್ ಎಮ್ ಎಸ್ ಪ್ಲಸ್ ಸಿ ರೆಪ್ರೆಸೆಂಟ್ ಸ್ಟ್ರೈಟ್ ಲೈನ್ ಅಂತ ಹೇಳಿದ್ರಿ. ಹೌ ಡು ಯು ಸೇ ವೈ ಇಸ್ ಗುಡ್ ಎಮ್ ಎಸ್ ಪ್ಲಸ್ ಸಿ ರೆಪ್ರೆಸೆಂಟ್ ಸ್ಟ್ರೈಟ್ ಲೈನ್ ಈಸ್ ಇಂಪಾರ್ಟೆಂಟ್. ವಾಟ್ ಇಸ್ ಸಿ? ವಾಟ್ ಇಸ್ ಆಬ್ಸಿಸ್? ಇಫ್ ಸಿ ಬಿಕಮ್ಸ್ ಜೀರೋ ವಾಟ್ ಹ್ಯಾಪನ್ಸ್ ಟು ದಿ ಲೈನ್? ವೆನ್ ಡಸ್ ದಿ ಲೈನ್ ಬಿಕಮ್ಸ್ ಪ್ಯಾರಲಲ್ ಟು ದಿ ವೈ ಆಕ್ಸಿಸ್? ವೆನ್ ಡಸ್ ದಿ ಲೈನ್ ಬಿಕಮ್ ಪ್ಯಾರಲಲ್ ಟು ದಿ ಎಕ್ಸ್ ಆಕ್ಸಿಸ್? ವೆನ್ ಇಟ್ ಪಾಸ್ ಟು ದಿ ಆರಿಜನ್? ವಾಟ್ ಇಸ್ ವ್ಯಾಲ್ಯೂ ಆಫ್ ಎಮ್ ಇಸ್ ಗುಡ್ ಟು ಪ್ಲಸ್ 1 or -1? ಸೊ ಇಷ್ಟು ಕ್ಲಾರಿಟಿ ಬಂದ್ಬಿಡ್ಬೇಕು ಪೂರ್ತಿ ಒಂದು 45 ಮಿನಿಟ್ಸ್ಲಿ ಪಾಠ ಮಾಡಿದಾಗ. ವಾಟ್ ಇವ್ ಮೇ ದಿ ಆಬ್ಸಿಸಾ? ಸೊ ಒಂದು ತೋರಿಸಿದೆ ಸ್ಲೋಪ್ ಅಂತ ಅಂದರೆ ವಾಟ್ ಇವ್ ಮೇ ದಿ ಸ್ಲೋಪ್? ಇನ್ಕ್ಲಿನೇಷನ್ ಟು ದಿ ವೆದರ್ ಇಟ್ ಈಸ್ ದಿ ವೈ ಆಕ್ಸಿಸ್ ಆರ್ ಎಕ್ಸ್ ಆಕ್ಸಿಸ್? ಸೊ ಇಷ್ಟು ಸಂಪೂರ್ಣವಾಗಿ ಕ್ಲಾರಿಟಿ ನೀವು ಒಂದು ಸಣ್ಣ ವೈ ಇಸ್ ಗೋಟ್ ಎಮ್ ಎಸ್ ಸಿ ರೆಪ್ರೆಸೆಂಟ್ಸ್ ಎ ಸ್ಟ್ರೈಟ್ ಲೈನ್ ಅಂತ ಅಂದಾಗ ರೈಟ್ ಟೈಮ್ನಲ್ಲಿ 3 ಡಾಟನ್ನು ನೀವು ಗುರುತು ಮಾಡಿಕೊಂಡು ಯು ಹ್ಯಾವ್ ಟು ಡ್ರಾ ಎ ಲೈನ್. ಸೊ ನೀವು ಆ ರೀತಿ ಟಿ ಎಲ್ ಎಮ್ಮನ್ನು ಇಂಟ್ರ್ಯಾಕ್ಟಿವ್ ಆಗಿ ಉಪಯೋಗಿಸಿದಾಗ ನಾನು ಏನು ಇಂಟ್ರೂಸ್ ಮಾಡಿದ್ದೀವಿ ಅದಕ್ಕೆ ಒಂದು ಅರ್ಥ ಬರುತ್ತೆ. ಇಲ್ಲದೆ ಹೊರೋದು ಹಳೆ ಕಾಲದ ಟೀಚಿಂಗ್ ಏಡಾಗಿ ಸುಮ್ಮನೆ ನೋಡ್ತಾರೆ, ಸಂತೋಷ ಪಡ್ತಾರೆ, ಖುಷಿ ಪಡ್ತಾರೆ ಅಷ್ಟೇ ಹೊರತು ಅದನ್ನು ಯಾವ ರೀತಿ ಬಳಸಬೇಕು ಅಪ್ಲಿಕೇಶನ್ ಲೆವೆಲ್ಗೆ ಏರೋದಿಲ್ಲ, ನಾಲೆಡ್ಜು ಜನ್ರೇಟ್ ಆಗೋದಿಲ್ಲ. ಹಾಗೆ ಅದನ್ನು ನಾಲೆಡ್ಜನ್ನು ನೀವು ಹೊರನ ಪರಿಸರಕ್ಕೆ ರಿಲೇಟ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಮೊದಲನೇ ಪಾಯಿಂಟ್ ಏನು ಹೇಳುತ್ತದೋ ನಾಲೆಡ್ಜ್ ಕನ್ಸ್ಟ್ರಕ್ಟ್ ಮಾಡಿ ಅದನ್ನು ಹೊರಗಿನ ಪರಿಸರ ಜೊತೆ ರಿಲೇಟ್ ಮಾಡಿ ಅಂತ ಹೇಳುತ್ತೆ. ಸೊ ಇದು ಅತ್ಯಂತ ಬಹುಮುಖ್ಯವಾದಂತಹ ಒಂದು ಕೋರ್ ಅಂಶ ಎನ್ ಸಿ ಎಫ್ 2005. ಮತ್ತು ಮ್ಯಾಮಿಟಿಸ್ ಬಗ್ಗೆ ಕೂಡ ವಿಜ್ಞಾನದ ಬಗ್ಗೆ ಕೂಡ ತುಂಬ ತುಂಬ ಇದೆ, ಬಟ್ ಇದು ವೇದಿಕೆ ಅಲ್ಲದೇ ಇದರಿಂದ ಮತ್ತು ಟೈಮ್ ಕನ್ಸ್ಯೂಮ್ ಆದ್ದರಿಂದ ಅನ್ನೋದನ್ನು ಹೇಳಕ್ಕೆ ಇಚ್ಛೆ ಪಡ್ತಾ ಇಲ್ಲ. ಸೊ ನಾನು ಹಳೆ ಪುಟ್ಟೇನಲ್ಲಿ ಸ್ಕೂಲಲ್ಲಿ 7 ದಿನ ಹೋಗಿ ನಾನು ಸಂಪೂರ್ಣವಾಗಿ ನೋಡಿ ಒನ್ ಡೇ ಫುಲ್ ಕೂತ್ಕೊಂಡು ಇದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ವಿವರವಾಗಿ ಫೀಡ್ಬ್ಯಾಕ್ ತೆಗೆದುಕೊಂಡು ಫೀಡ್ಬ್ಯಾಕ್ ಕೊಟ್ಟಿರೋದ್ರಿಂದ ಆಗ ಈ ನಮ್ಮ ಟೀಚರ್ಸ್ ಏನಿದ್ದಾರೆ ಅವರೆಲ್ಲರೂ ಕೂಡ ಈಗ ಬಹುಶಃ ಇಂಪ್ರೂವ್ಮೆಂಟ್ ಆದಂಥ ಒಂದು ವರ್ಷನ್ನ ಪ್ರೆಸೆಂಟ್ ಮಾಡ್ತಾರೆ ಅಂತ ನಾನು ಭಾವನೆ ಮಾಡ್ಕೊಂಡಿದ್ದೀನಿ. ಸೊ ಇದು ಎಲ್ಲ ಒಂದು ಐ ಸಿ ಟಿ ಫೇಸ್ 2 ಸ್ಕೂಲಿಂದ ಹಿಡಿದು ಪ್ರತಿಯೊಂದು ಕೂಡ ಈ ರೀತಿ ಈ ಎಜುಕೇಷನ್ ಸಾಫ್ಟ್ವೇರ್ ಟೂಲ್ಸ್ ಏನಿದೆ ಇದನ್ನು ಅತ್ಯಂತ ಎಫೆಕ್ಟಿವ್ ಮೀನ್ಸ್ ಮೀನಿಂಗ್ಫುಲ್ ಆಗಿ ಉಪಯೋಗಿಸ್ಕೊಂಡು ನಮ್ಮ ಆಶಯ ನಾಲೆಡ್ಜ್ ಸಂಪೂರ್ಣವಾಗಿ ಕನ್ಸ್ಟ್ರಕ್ಟ್ ಆಗಬೇಕು. ಇದನ್ನು ಪ್ರೈಮರಿ ಸ್ಕೂಲ್ ಟೀಚರ್ಸ್ ನಾವು ಹೇಳ್ತಾ ಇದ್ದೀವಿ, ಇನ್ನೊಂದು ಸಲ ಹೇಳ್ತೀನಿ ನಾನು.
ಹಳೆ ಕಾಲದ ಕೈ ಕಟ್ಟು ಬಾಯಿ ಮುಚ್ಚಂತ ಮಕ್ಕಳನ್ನ ಕೂರಿಸಿ ನಾನು ಮಾತ್ರ ಹೇಳ್ತೀನಿ ಕೇಳಿಸ್ಕೋಬೇಕು ಎಂಬತ್ತು ಕಾಲ ಹೋಯಿತು. ಮಕ್ಕಳು ಬ್ಲ್ಯಾಂಕ್ ಹೆಡ್ಡಿಂದ ಬರ್ತಾ ಇಲ್ಲ, ಅವ್ರಿಗೆ ಎಕ್ಸ್ಪೋಜರ್ ಇರೋದಿಲ್ಲ ಅಷ್ಟೇ. ನಾವು ಅಂದ್ಕೊಂಡಿದ್ದೀವಿ ಎಕ್ಸ್ಪೋಜರ್ ಇರುತ್ತೆ, ನಾನು ಕೇಳಿದ ಪ್ರಶ್ನೆಗೆ ಅವ್ರಿಗೆ ಉತ್ತರ ಆಗುತ್ತೆ ಅಂತ ಅಂದ್ಕೋಬೇಡಿ, ಉತ್ತರ ಗೊತ್ತಿರುತ್ತೆ. ಬಟ್ ನಾನು ಬಯಸೋ ರೀತಿ ವಾಕ್ಯವನ್ನು ರಚನೆ ಮಾಡಿ ಉತ್ತರ ಹೇಳೋಕೆ ಅವ್ರು ಬರದೇ ಇರಬಹುದು, ಆದರೆ ಉತ್ತರ ಗೊತ್ತಿರುತ್ತೆ. ಅವ್ರದ್ದೇ ಆದ ಭಾಷೆಯಲ್ಲಿ ಅವ್ರದ್ದೇ ಆದ ಪದಗಳನ್ನ ಬಳಸಿ ಹೇಳ್ತಾರೆ. ಸೊ ನಾನು ಆಗಿ ಹೇಳ್ಕೊಟ್ಟೆ, ನಾನು ಅದನ್ನು ಹೇಳ್ಕೊಟ್ಟೆ, ನಾನು ಇದು ಹೇಳ್ಕೊಟ್ಟೆ ಸುಳ್ಳು. ನೀವು ಅದನ್ನೇ ಮಾಡಿದರೆ ಕ್ರಮಬದ್ಧ ಮಾಡ್ತಾ ಇದ್ದೀರಿ ಹೊರತು ಮಗು ತಿಳ್ಕೊಂಡು ಬಂದಿರುತ್ತೆ. ಸೊ ಈ ಒಂದು ಪ್ರಿಕಾಷನ್ ಇಟ್ಕೊಂಡು ಆ ಮಗು ನಡೆದಿದೆ ಅಂತ ಅಂದ್ಕೊಂಡು ನಾವು ಪಾಠವನ್ನು ಪ್ರಾರಂಭ ಮಾಡಬೇಕು, ಪಾಠವನ್ನು ಇಂಟ್ರೊಡ್ಯೂಸ್ ಮಾಡಬೇಕು, ಒಂದು ಕಾನ್ಸೆಪ್ಟ್ ಡೀಪ್ ಆಗಬೇಕು, ಒಂದು ಎಕ್ಸ್ಪ್ಲನೇಷನ್ ಕೂಡ ಅವಕಾಶ ಇರಬೇಕು. ನೀವು ಏನು ಮಾಡಿದ್ರು ಕೂಡ ಇದೊಂದು ಪಾಯಿಂಟ್ ಚೆನ್ನಾಗಿ ನಾವು ಇಟ್ಕೊಳ್ಳಿ, ಮಗು ಇಂಟ್ರಾಕ್ಟಿವ್ ಮೂಡಲಿರಬೇಕು. ಕೊನೆಗೆ ಆ ಚೈಲ್ಡ್ ಏನಪ್ಪ ಅಂದರೆ ಹಿ ಈಸ್ ಏಬಲ್ ಟು ಜನರಲೈಸ್ ದಿ ಫಾರ್ಮುಲಾ, ಅದಾಗಬೇಕು ಎಸ್ಪೆಷಲಿ ಇನ್ ಮ್ಯಾಥಮೆಟಿಕ್ಸ್ ಆರ್ ಇನ್ ಫಿಸಿಕ್ಸ್. ಆ ಮಗು ಒಂದು ಫಾರ್ಮುಲಾವನ್ನು ಜನರಲೈಸ್ ಮಾಡಬೇಕು, ರಿಸಲ್ಟ್ ಹೇಳಬೇಕು, ಇನ್ಫಾರ್ಮ್ ಮಾಡಬೇಕು. ಆ ಲೆವೆಲ್ ತೆಗೆದುಕೊಂಡು ಇವ್ಯಾಲೇಟ್ ಮಾಡಿದ್ರೆ ಈ ಹಳೆ ಕಾಲದ ಟ್ರೆಡಿಷನ್ ಮೆಥಡ್ಗೂ ನಾವು ಉಪಯೋಗಿಸ್ತಕ್ಕ ಈ ಕಂಪ್ಯೂಟರ್ ಬೇಸ್ಡ್ ಎಜುಕೇಷನ್ಗೂ ಬಹುಶಃ ಒಂದು ಡಿಫ್ರೆನ್ಸ್ ಬರುತ್ತೆ, ಮತ್ತು ಅದು ಉತ್ತಮವಾದ ರೀತಿಯಲ್ಲಿ ಕಲಿಕೆ ಆಗಿದೆ ಎಂದು ಗ್ಯಾರಂಟಿ ನಾವು ಕೊಡಬಹುದು ಎಂಬತಕ್ಕದ್ದು ನನ್ನ ಒಂದು ಆಶಯ. ಬಹುಶಃ ಈ ಆಶಯ ನೀವೆಲ್ಲ ಬಹುಶಃ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋ ಭಾವನೆಯಿಂದ ನಾನೆಲ್ಲರೂ ಕೂಡ ವಂದಿಸಿ ಹೃತ್ಪೂರ್ವಕವಾಗಿ, ಮತ್ತು ಹೇಳಿದ್ರಲ್ಲ ಇಟ್ ಇಸ್ ನಾಟ್ ದಿ ಎಂಡಿಂಗ್ ಜಸ್ಟ್ ಇಟ್ ಇಸ್ ದಿ ಬಿಗಿನಿಂಗ್ ಆಫ್ ದಿ ನ್ಯೂ ಇಯರ್ ಅಂತ ಆ ಒಂದು ಶುಭಾಶಯದೊಂದಿಗೆ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ನಾನು ಹೃತ್ಪೂರ್ವಕ ವಂದನೆಯನ್ನು ಹೇಳ್ತಾ ನಮಸ್ಕಾರ.